ಅಧ್ಯಕ್ಷರು ಕೂಡ ಇದ್ದಾರೆ, ಅವರ ಹತ್ರ ಮಾತನಾಡಿಸುವ. ಸರ್, ಹೇಗಿದೆ ಚುನಾವಣಾ ವಾತಾವರಣ? ನಮ್ಮ ಪಕ್ಷದ ಅಭ್ಯರ್ಥಿ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಅನುಭವಿ, ಅದಲ್ಲದೆ ಯಾವುದೇ ಭ್ರಷ್ಟಾಚಾರ ಆಗಲಿ ಯಾವುದೇ ಆರೋಪ ಇಲ್ಲದೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷತಾ ಸ್ಥಾನ ನಿರ್ವಹಿಸಿದ ಒಂದು ದಿಟ್ಟ ಮಹಿಳೆ. ಅವರು ಈ ಕ್ಷೇತ್ರದಲ್ಲಿ ಮೊದಲಿಂದಲೂ ಪರಿಚಿತ. ಯಾಕೆ ಹೇಳಿದರೆ ಎಲ್ಲ ಇದಕ್ಕೆ ಎಲ್ಲ ಮತ ಚುನಾವಣೆ ಇರುವಾಗ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ರು. ಬೇರೆ ಬೇರೆ ಚುನಾವಣೆಯಲ್ಲಿ ಅವರು ಬಂದು ಇಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಹಾಗೆ ನಿಮ್ಮಲ್ಲಿ ಇದ್ದಾಗ ಎದೆ ಕೊಟ್ಟು ಮುಂದೆ ಹೋದವರು ಇವತ್ತು ಬಂಡಾಯವಾಗಿ ನಿಂತಿದ್ದಾರೆ ಅಂತ ಹೇಳುವಂಥದ್ದಿದೆ. ಎದೆ ಕೊಟ್ಟು ಮುಂದೆ ಹೋದವರಿಗೆ ಕಾರ್ಯಕರ್ತರು ಅವರ ಪರವಾಗಿದ್ದಾರೆ, ಪಕ್ಷ ಅವರಿಗೆ ಬೆಲೆ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಹೇಳ್ತಿದ್ರೆ, ಅದರ ಬಗ್ಗೆ ಏನು ಹೇಳ್ತೀರಿ? ಪಕ್ಷದ ಯಾವುದೇ ನಮ್ಮ ಸಂಘಟನೆ ಅವರು ಸಂಘಟನೆಯಲ್ಲಿ ಇದ್ದದ್ದು ಸಂಘಟನೆಯಿಂದ ದೂರವಾಗಿ ತುಂಬ ಸಮಯ ಆಯಿತು. ಹಿಂದೂ ನಾಯಕನೆಂಬ ನಾವು ಇವತ್ತಿಗೂ ಅವರನ್ನು ಗೌರವದಿಂದ ಕಾಣ್ತೇವೆ, ಹಿಂದೂ ನಾಯಕ. ಆದರೆ ಸಂಘಟನೆಯಲ್ಲಿ ಯಾವುದೇ ಸಂಘಟನೆಯಲ್ಲಿ ಇತ್ತೀಚೆಗೆ ಇರಲಿಲ್ಲ. ಮತ್ತು ಯಾವುದೇ ಸಂಘಟನೆಯಲ್ಲಿ ಇರಲಿ ಒಂದು ಸ್ಥಾನಮಾನಕ್ಕೆ ಯಾರು ಇದಕ್ಕೆ ಹೋಗುವವರಲ್ಲ. ಮತ್ತು ಅವರನ್ನು ಇವತ್ತಿಗೂ ಗೌರವಯುತವಾಗಿ ನಾವು ಕಾಣ್ತಾ ಇದ್ದೇವೆ. ಆದರೆ ಚುನಾವಣಾ ಸಂದರ್ಭದಲ್ಲಿ ಚುನಾವಣೆ ಬೇರೆಯೇ, ಈ ಸಂದರ್ಭವೇ ಬೇರೆ. ಚುನಾವಣೆಯಲ್ಲಿ ಹಿರಿಯರ ಬಗ್ಗೆ ನಿರ್ಣಯ ಕೈಗೊಳ್ತಾರೆ, ನಾವು ಏನು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಅದು ಕಾರ್ಯಕರ್ತರ ಆಯ್ಕೆ ಅಂತ ಪಕ್ಷ ಹೇಳ್ತಿದೆ, ನೀವು ಹೇಳ್ತಿದ್ರೆ ನಿಮ್ಮ ಕೈಯಲ್ಲಿ ಇಲ್ಲ ಅಂತ. ಕಾರ್ಯಕರ್ತರ ಆಯ್ಕೆ ಅಲ್ಲ ಆಗಿದೆ ಅಲ್ಲ, ಕಾರ್ಯಕರ್ತರ ಆಯ್ಕೆಯಿಂದಲೇ ಆಗಿದೆ, ಕಾರ್ಯಕರ್ತರ ಆಯ್ಕೆಯಿಂದಲೇ ಆಗಿದೆ. ಇನ್ನು ನಾವು ಚುನಾವಣೆ ಇವತ್ತು ಕಡೆಯ ದಿನ, ನಾಮಪತ್ರ ಸಲ್ಲಿಸಿ ಆಯಿತು, ಬಿ ಫಾರ್ಮ್ ಸಿಕ್ಕೇ ಆಯಿತು ಅವರ ಹೆಸರಲ್ಲಿ. ಇನ್ನು ಹಿರಿಯರ ಕೈಯಲ್ಲೇ ಇರೋದು, ಅವರು ನಾಳ್ದು ನಾಮಪತ್ರ ಹಿಂಪಡೆಯುತ್ತಾರ ಅಲ್ಲ ಮುಂದುವರಿತಾರ ಹೇಳಿ ಅದು ಅವರೇ ಬಿಟ್ಟದ್ದು. ಆ ಬಗ್ಗೆ ಹಿರಿಯರು ಆ ಬಗ್ಗೆ ಚಿಂತನೆ ಮಾಡ್ತಾರೆ. ಇಬ್ಬರ ಜಗಳ ಮೂರನೇವನಿಗೆ ಲಾಭ ಆಗ್ತದಾ? ಲಾಭ ಖಂಡಿತ ಆಗೋದಿಲ್ಲ. ಯಾಕೆ ಹೇಳಿದ್ರೆ ಇವತ್ತಿನ ನೀವು ಟ್ರೆಂಡ್ ನೋಡಿರ್ಬೋದು. ಈಗ ಇನ್ನೊಂದು ವಿಷಯ ಏನು ಹೇಳಿದರೆ, ಈಗ ಹೇಳಲಿಕ್ಕೆ ಸಾಕು ಅಲ್ಲಿಂದ ಇಲ್ಲಿಂದ ಬಂದದ್ದು ಹೇಳಿ. ಅಲ್ಲಿಂದ ಇಲ್ಲಿಂದ ಬರುವ ಸಮಸ್ಯೆ ಇಲ್ಲಿಲ್ಲ ಜನಗಳದ್ದು. ಇಲ್ಲಿ ಕಾರ್ಯಕರ್ತರಿದ್ದಾರೆ, ಅವರಾಗೆ ಉಜಿರೆಯಿಂದ ಕುಂಟಾರಿನಿಂದೆಲ್ಲ ಬರುವ ಅಗತ್ಯ ನಮಗೆ ಇರುವುದಿಲ್ಲ. ನಮಗೆ ಇಲ್ಲಿಯ ಕಾರ್ಯಕರ್ತರೇ ಇದ್ದಾರೆ, ಇದರ ಮೊದಲು ಇದ್ದರು ಇನ್ನೂ ಇದ್ದಾರೆ. ಇದು ಪ್ರಮುಖರ ಮಾತು. ಅವರು ಹೇಳಿದರು ನಮ್ಮವರೇ ಬಂಡಾಯ ಅಭ್ಯರ್ಥಿಯ ಬಗ್ಗೆ ನಮಗೆ ಗೌರವ ಇದೆ, ಅವರನ್ನು ಸಮಾಧಾನ ಪಡಿಸುವಂಥ ಕೆಲಸವನ್ನು ಹಿರಿಯರು ಮಾಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಿದ್ದಾರೆ ಅವರು ಆಡಿದಂಥ ಮಾತುಗಳು ನಮಗೆ ನೋವು ತಂದಿದೆ, ಅವರೊಂದು ಮಂತ್ರಿಯನ್ನು ಮುಳುಗಿಸಿದವರು ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ಒಟ್ಟಿನಲ್ಲಿ ಚುನಾವಣೆಯ ಕಾವು ಏರ್ತಾ ಇದೆ, ಜಿದ್ದಾಜಿದ್ದಿ ಜೋರು ಆಗ್ತಾ ಇದೆ. ಪುತ್ತೂರಿನಲ್ಲಿ ಮಹತ್ತೋಬಾರ ಮಹಾಲಿಂಗೇಶ್ವರನ ಆಶೀರ್ವಾದವನ್ನು ಜನತೆಯ ರೂಪದಲ್ಲಿ ಪಡೆಯುವವರು ಯಾರು ಅನ್ನುವಂತಹ ಪ್ರಶ್ನೆ ಈಗ ಹುಟ್ಟಿಕೊಂಡಿದೆ. ಮೇ 13ಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ. ಮೇ 10 ಮತದಾನ ಮಾಡುವ ಮೂಲಕ ಎಲ್ಲರೂ ಕೂಡ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿ ಮೇ 13ಕ್ಕೆ ರಿಸಲ್ಟ್ ನೋಡೋಣ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ